ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿಗೆ ಸಲ್ಲಿಸಿರುವಂತಹ ಸೇವೆ ಅತ್ಯಂತ ಅಪೂರ್ವವಾಗಿರುವಂತಹದ್ದು ಬಹುಶಃ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿನಲ್ಲಿ ಅವತರಿಸದೆ ಹೋಗಿದ್ರೆ ಈ ನಾಡು ಇನ್ನು ಅಜ್ಞಾನದಲ್ಲಿ ಇರ್ತಿತ್ತು ಅಂತ ಹೇಳಿ ಹೇಳಬೇಕಾಗ್ತದೆ ಅಷ್ಟೊಂದು ಅವರು ಈ ನಾಡಿಗೆ ಸೇವೆಯನ್ನ ಸಲ್ಲಿಸಿದಂಥವರು ಬಹುಶಃ ಈ ಭಾಗದಲ್ಲಿ ನರ್ಸರಿಯಿಂದ ಹಿಡ್ಕೊಂಡು ಸ್ನಾತಕೋತ್ತರ ಹಂತದವರೆಗಿನ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ಈ ಸಿದ್ಧಗಂಗೆಯನ್ನ ಶಿಕ್ಷಣ ಕಾಸಿಯನ್ನಾಗಿ ಪರಿವರ್ತನೆ ಮಾಡಿದಂಥವರು ಪರಮ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳು ಬಡ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅನ್ನ ಆಶ್ರಯದ ಜೊತೆಗೆ ಜ್ಞಾನವನ್ನ ನೀಡುವುದ್ರ ಮೂಲಕ ಅಂತ ಎಲ್ಲ ಮಕ್ಕಳ ಬಾಳಿಗೆ ಬೆಳಕನ್ನ ನೀಡಿದಂಥವರು ಪರಮ ಪೂಜ್ಯರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರ ಇಡೀ ಬದುಕು ಅದು ನಾಡಿಗಾಗಿ ಸಮಾಜಕ್ಕಾಗಿ ಸಮರ್ಪಿತವಾಗಿತ್ತು ಅನ್ನೋದನ್ನ ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ನಾವೆಲ್ಲ ದೇವರು ಅಂತ ಹೇಳಿ ಪರಿಗಣನೆ ಮಾಡ್ತಾ ಇದ್ದೇವೆ ಇಂಥ ಒಂದು ಮಹತ್ತರವಾಗಿರುವಂತ ಕಾರ್ಯವನ್ನ ಮಾಡಿರುವಂತಹ ಪರಂಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಬಸವಾದಿ ಶಿವಶರರ ತತ್ವ ಸಂದೇಶ ಆದರ್ಶಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂಥವರು ಅವರು ಕೇವಲ ಉಪದೇಶ ಮಾಡಲಿಲ್ಲ ಆ ಒಂದು ಮೌಲ್ಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದ ಪರಿಣಾಮವಾಗಿ ಇವತ್ತು ಈ ನಾಡಿನಲ್ಲಿ ಅವರ ಒಂದು ವಿಶೇಷವಾಗಿರುವಂತಹ ಪ್ರಭಾವ ಪ್ರಭಾವಳಿ ಹಬ್ಬಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೊಳ್ಬೇಕು ಇಷ್ಟು ಹೊತ್ತಾದ್ರೂ ಕೂಡ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದಾರೆ ಅಂದ್ರೆ ಅದು ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದವೇ ಕಾರಣ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಇಂಥ ಒಂದು ಮಹತ್ತರವಾಗಿರುವಂತಹ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಪರೋಪಕಾರಕ್ಕಾಗಿಯೇ ತಮ್ಮ ಬದುಕನ್ನ ಮೀಸಲಾಗಿರಿಸಿದಂತಹ ಪರಂ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ನಮಗೆಲ್ಲರಿಗೂ ಆದರ್ಶ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅವರು ಸಾಕ್ಷಾತ್ ಶಿವ ಸ್ವರೂಪಿಗಳು ಶಿವನಿಗೂ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅವರು ಶಿವಯೋಗವನ್ನ ಸಾಧಿಸೋದ್ರ ಮೂಲಕ ಸಾಕ್ಷಾತ್ ಶಿವ ಸ್ವರೂಪಿಗಳೇ ಆಗಿದ್ರು ಅನ್ನೋದನ್ನ ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಪೂಜ್ಯರು ಬಹಳ ಅದ್ಭುತವಾಗಿರುವಂತ ಒಂದು ಸೇವೆಯನ್ನ ಮಾಡೋದ್ರ ಮೂಲಕ ಈ ಒಂದು ನಾಡಿನಲ್ಲಿ ನಾವು ಮಾಡಬೇಕಾಗಿರುವಂತ ನಮ್ಮ ಕರ್ತವ್ಯಗಳನ್ನ ಅವರು ತಮ್ಮ ಬದುಕಿನಿಂದ ನೆನಪಿಸಿಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಅವರು ಶಿವಸ್ವರೂಪಿಗಳು ಶಿವನಿಗೂ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ನಮ್ಮ ಒಬ್ಬ ಹನ್ನೆರಡನೇ ಶತಮಾನದ ಶರಣರು ಒಂದು ವಚನವನ್ನ ಹೇಳ್ತಾರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ತಾನೇ ಕಾಣಿರು ಅಂತ ಹೇಳ್ತಾರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ಎಲ್ಲ ಮೌಲ್ಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು ಅವರ ತನುವಿನಲ್ಲಿ ಅವರಿಗೆ ನಿರ್ಮೋಹ ಇತ್ತು ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಂಕಾರ ಮಮಕಾರ ಆಸೆ ಆಮಿಷಗಳು ಇರಲಿಲ್ಲ ಅವರ ಭಾವ ಅತ್ಯಂತ ವಿಶಾಲವಾಗಿತ್ತು ವಿಶ್ವವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಟುಂಬ ಅಂತೇಳಿ ಪರಿಭಾವಿಸದಂತಹ ವಿಶ್ವ ಕುಟುಂಬಿಗಳು ಪರಂಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಇಂತಹ ಪುಣ್ಯ ಪುರುಷರು ನಾಡಿನಲ್ಲಿ ಬಹಳ ವಿರಳವಾಗಿ ಹುಟ್ಟಿ ಬರ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೊಳ್ಬೇಕು ನಮ್ಮ ಹಾಗೇನೆ ಹುಟ್ಟಿ ಬೆಳೆದರೂ ಕೂಡ ತಾವು ಮಾಡಿರುವಂತಹ ಮಹೋನ್ನತ ಕಾರ್ಯಗಳ ಮೂಲಕ ಅವರು ಇತಿಹಾಸದಲ್ಲಿ ಒಂದು ಶಾಶ್ವತವಾಗಿರುವಂತಹ ಸ್ಥಾನವನ್ನ ಉಳಿಸಿಕೊಂಡಿರುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಅವರನ್ನ ಕುರಿತು ನಮ್ಮ ಶರಣರು ಹೇಳ್ತಾರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋವರು ನೋಡ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೋಪರು ನೋಡ ಅಂತ ಹೇಳ್ತಾರೆ ಹಾಗೆ ಶಿವಕುಮಾರ ಮಹಾಸ್ವಾಮಿಗಳವರು ಪುಣ್ಯದ ಪುಂಜವಾಗಿ ಈ ಲೋಕಕ್ಕೆ ಬಂದರು ಇಲ್ಲಿ ಜ್ಞಾನದ ಮೂರ್ತಿಯಾಗಿ ಎಲ್ಲರಿಗೂ ಜ್ಞಾನದ ಬೆಳಕನ್ನು ಕೊಡುವಂತ ಕೆಲಸ ಮಾಡಿದರು ಆಮೇಲೆ ಅವರು ಮುಕ್ತಿಯಂತೆ ಪೋಪರು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಾಗ ಇಂಥ ಪೂಜ್ಯರು ಬಹಳ ವಿರಳವಾಗಿ ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ ಬಟ್ಟ ಅಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ ಪಾತಾಳಕ್ಕೆ ಠಾವಿನ್ನಿಲೇದು ಮೇಘದ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಲೋಕದ ಭವಭಾರಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳ ಭವದ ಬಳಿಗೆ ಬೀಜವಿನ್ನಿಲ್ಲೆಯದು ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಶಿವಕುಮಾರ ಮಹಾಸ್ವಾಮಿಗಳವರು ಇವ ಈ ದೇಶದಲ್ಲಿ ಕೋಟಿಗೊಬ್ಬ ಶರಣ ಅನ್ನುವಂತ ಒಂದು ರೀತಿಯಲ್ಲಿ ಬದುಕಿ ಬಾಳಿದಂಥವ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಒಂದು ಮಹೋನ್ನತವಾಗಿರುವಂತಹ ಒಂದು ಕಾರ್ಯವನ್ನ ಮಾಡಿದಂಥವ್ರು ನಮ್ಮ ಪರಮ ಪೂಜ್ಯರಾಗಿರುವಂತ ಶಿವಕುಮಾರ ಮಹಾಸ್ವಾಮಿಗಳವರು ಮಕ್ಕಳ ಬಗ್ಗೆ ಅವರಿಗೆ ಅಪಾರವಾಗಿರುವಂತಹ ಒಂದು ಪ್ರೀತಿ ಹತ್ತು ಸಾವಿರ ಮಕ್ಕಳನ್ನ ನಿತ್ಯವೂ ಅನ್ನ ಆಸರೆ ನೀಡಿ ಸಲುವಂತ ಒಂದು ವಿಶೇಷವಾಗಿರುವಂತಹ ಶಕ್ತಿ ಅವರಲ್ಲಿತ್ತು ಅದು ಕಾರಣ ಅವರಲ್ಲಿರುವಂತಹ ಒಂದು ಅಂತಃಕರಣ ಅವರಲ್ಲಿರುವಂತಹ ಒಂದು ವಾತ್ಸಲ್ಯ ಅವರ ಹೃದಯ ಅದು ವಾತ್ಸಲ್ಯದ ವಾರಧಿಯಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಒಂದು ಸಾಮಾನ್ಯ ಕುಟುಂಬದವರಿಗೆ ಮನೆಯಲ್ಲಿರುವಂತ ನಾಲ್ಕು ಮಕ್ಕಳನ್ನ ಸಂರಕ್ಷಣೆ ಮಾಡುವುದು ಎಷ್ಟು ಕಷ್ಟದ ಮಾತು ಅಂಥದ್ರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನ ನಿತ್ಯವೂ ಸಂರಕ್ಷಣೆ ಮಾಡುವಂತ ಒಂದು ಕಾರ್ಯವನ್ನ ಪರಮ ಪರಂಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳು ಅವರು ಮಾಡಿದ್ರು ಅಂದ್ರೆ ಅವರಲ್ಲಿರುವಂತಹ ಶಕ್ತಿ ಎಂತಹ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾಗ್ತದೆ ಪೂಜ್ಯರು ಬಹಳ ಅಪಾರವಾಗಿರುವಂತಹ ಒಂದು ಕರುಣೆಯನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವಂತವ್ರು ನಾಡಿನಲ್ಲಿ ಪ್ರಸಾದ ನಿಲಯಗಳನ್ನ ನಡೆಸುವಂತ ಎಲ್ಲ ಸ್ವಾಮಿಗಳನ್ನ ಅವ್ರು ಪ್ರೀತಿಸ್ತಾ ಇದ್ರು ನಮ್ಮ ನಾಗನೂರು ಮಠದ ಪ್ರಸಾದ ನಿಲಯಕ್ಕೆ ಪೂಜ್ಯರು ದಯಮಾಡಿಸಿದ್ರೆ ಆ ಪ್ರಸಾದ ನಿಲಯದ ಒಂದೊಂದು ಅಂಗವನ್ನು ಕೂಡ ಬಿಡದೆ ಅವರು ಅವಲೋಕನೆ ಮಾಡ್ತಾ ಇದ್ರು ಎಲ್ಲರ ಯೋಗಕ್ಷೇಮವನ್ನು ಕೇಳ್ತಾ ಇದ್ರು ಯಾರೆಲ್ಲಾದ್ರೂ ಒಂದು ಒಳ್ಳೆಯ ಗುಣ ಇತ್ತು ಅಂದ್ರೆ ಅದನ್ನ ವರ್ಣಿಸುವಂತ ಅದನ್ನ ಅವರಿಗೆ ಹೇಳಿ ಅವರನ್ನ ಪ್ರೋತ್ಸಾಹಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ನಮ್ಮ ಸುಭಾಷದಲ್ಲಿ ಹೇಳ್ತಾರೆ ನೋಡ್ರಿ ಪರಗುಣ ಪರಮಾನು ಪರ್ವತಿ ಕೃತ್ಯ ನಿತ್ಯಂ ನಿಜ ಹೃದಿ ವಿಕಸಂತಹ ಸಂತ ಕಿಹಂತ ಅಂತೇಳಿ ಇಂಥ ಮಹಾತ್ಮರು ಜಗತ್ತಿನಲ್ಲಿ ಬಹಳ ಕಡಿಮೆ ರೂಪದಲ್ಲಿ ಸಿಗ್ತಾರೆ ಪರೋಪುಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಎಲ್ಲ ಸ್ವಾಮಿಗಳಿಗೆ ಆದರ್ಶ ವ್ಯಕ್ತಿಗಳಾಗಿ ಬದುಕಿದ್ರು ಇವತ್ತು ಅವರ ಸೇವೆಯನ್ನ ನಾವೆಲ್ಲ ಸ್ಮರಿಸ್ತೇವೆ ಇತಿಹಾಸದಲ್ಲಿ ಅಜರಾಮರವಾಗಿರುವಂತಹ ಸ್ಥಾನವನ್ನ ಪಡೆದಿರುವಂತಹ ಅವರನ್ನ ಸ್ಮರಿಸಿಕೊಳ್ಳದೆ ನಮ್ಮ ಸೌಭಾಗ್ಯದ ಕೆಲಸ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಮಹಾತ್ಮರನ್ನ ನಾವು ನೆನಪಿಸಿಕೊಳ್ಬೇಕು ನಿಮ್ಮ ನೆನಹಾದಾಗಲೇ ಉದಯ ಮರೆದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ ಎಲ್ಲಿವರೆಗೂ ನಾವು ಪೂಜ್ಯರಾಗಿರುವಂತ ಶಿವಕುಮಾರ ಮಹಾಸ್ವಾಮಿಗಳಂತಹ ಪುಣ್ಯ ಪುರುಷರನ್ನ ನೆನಪಿಸ್ಕೊಳ್ತೇವೆ ಅಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಜ್ಞಾನದ ಜ್ಯೋತಿ ಬೆಳಗ್ತದೆ ಯಾವಾಗ ಇಂತಹ ಮಹಾತ್ಮರನ್ನ ನಾವು ಮರೆತು ಬಿಡ್ತೀವಿ ಅವಾಗ ನಮ್ಮ ಜ್ಞಾನ ಜ್ಯೋತಿ ನಂದಿ ಹೋಗ್ತದೆ ಅಜ್ಞಾನದ ಕತ್ತಲೆ ಆವರಿಸಿಕೊಳ್ತದೆ ಅನ್ನುವಂಥ ಒಂದು ಮಾತನ್ನ ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಪುಣ್ಯ ಪುರುಷರನ್ನ ಇವತ್ತು ನಾವು ನೆನಪಿಸ್ಕೊಳ್ಬೇಕು ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಅವರು ಬಂದಿರುವಂತಹದ್ದು ಬಹಳ ವಿಶೇಷ ಈ ಕಾರ್ಯಕ್ರಮವನ್ನ ಅವರು ಉದ್ಘಾಟಿಸಿದ್ದಾರೆ ಇತ್ತೀಚೆಗೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರು ಘೋಷಣೆ ಮಾಡಿರುವಂತಹದ್ದು ಬಹುಶಃ ಎಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರು ಕಾರಣರಾಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ವಿಶೇಷವಾಗಿ ಬಸವಣ್ಣನವ್ರ ಬಗ್ಗೆ ಅವರಿಗೆ ವಿಶೇಷವಾಗಿರುವಂತಹ ಒಂದು ಪ್ರೀತಿ ಬಸವಣ್ಣನವರು ಸಾಮಾನ್ಯ ವ್ಯಕ್ತಿಗಳೆಲ್ಲ ಅವರು ಸಮಾನತೆ ಸಿದ್ಧಾಂತವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನ ಸಮಾಜದಲ್ಲಿ ತರುವಂತಹ ಕೆಲಸವನ್ನು ಮಾಡಿದಂಥವ್ರು ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಭೇದವನ್ನ ಹೊಡೆದುಹಾಕಿ ಸರ್ವ ಸಮಾನತೆಯ ಒಂದು ಸಮಾಜವನ್ನ ಕಟ್ಟಬಯಸಿದಂಥವ್ರು ಬಸವಣ್ಣನವರು ಅದರ ಜೊತೆಗೆ ಕಾಯಕ ದಾಸೋದಂತ ವಿಶ್ವಮಾನ್ಯವಾಗಿರುವಂತಹ ತತ್ವಗಳನ್ನ ಈ ಜಗತ್ತಿಗೆ ಕೊಟ್ಟಿರುವಂತವರು ಬಸವಣ್ಣನವರು ಒಂದು ಕಾಲ ಇತ್ತು ದೇವರಿಗೆ ಸಂಸ್ಕೃತ ಭಾಷೆಯನ್ನು ಬಿಟ್ಟು ಮತ್ತೊಂದು ಭಾಷೆ ಬರೋದಿಲ್ಲ ಅನ್ನುವಂಥ ಒಂದು ಕಾಲ ಇತ್ತು ಅಂತ ಕಾಲದಲ್ಲಿ ಬಸವಣ್ಣನವರು ದೇವರಿಗೂ ಕೂಡ ಕನ್ನಡ ಭಾಷೆಯನ್ನ ಕಲಿಸಿಕೊಟ್ಟರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು ಜನವಾಣಿಯನ್ನ ದೇವಾನಿ ಎತ್ತರಕ್ಕೆ ಎತ್ತರಿಸಿದಂಥವ್ರು ಬಸವಣ್ಣನವರು ಅಂತ ಬಸವಾದಿ ಶಿಕ್ಷರ ಮೌಲ್ಯಗಳು ಇವತ್ತು ಸಮಾಜದ ಎಲ್ಲ ಜನರಿಗೆ ತಿಳಿದು ಬರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಜಗಜ್ಯೋತಿ ಬಸವೇಶ್ವರ ಅನ್ನುವಂಥ ಒಂದು ನಾಟಕವನ್ನ ನಿರಂತರವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಡಿಸಿರುವುದನ್ನ ಇವತ್ತು ನಾವು ನೆನಪಿಸಿಕೊಳ್ತೇವೆ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಬ್ಬ ವಿಶ್ವಗುರು ಮಹಾಮಾನವತವಾದಿ ಬಸವಣ್ಣನವರನ್ನ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತಹದ್ದು ಇಡೀ ಕನ್ನಡಿಗರಿಗೆ ಅತ್ಯಂತ ಹರ್ಷವನ್ನುಂಟು ಮಾಡುವಂತಹ ಸಮಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಒಂದು ವಿಶೇಷ ಅಂದ್ರೆ ಅವರು ಇವತ್ತು ಬಸವಣ್ಣನವರ ತತ್ವಗಳು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಯೋಜನೆಗಳನ್ನು ಹಾಕಿಕೊಂಡು ಮುಂಬರುವಂತಹ ದಿನಗಳಲ್ಲಿ ಇವತ್ತು ಬಸವಾದಿ ಶಿಷ್ಯರ ತತ್ವಗಳನ್ನ ಪ್ರಸಾರ ಮಾಡುವಂತ ಒಂದು ಕಾರ್ಯ ನಡಿಬೇಕು ಅನ್ನುವಂತ ಒಂದು ಆಶಯವನ್ನ ಅವರು ಇಲ್ಲಿ ವ್ಯಕ್ತ ಮಾಡಿದ್ದಾರೆ ನಿಜವಾಗಿಯೂ ಇಡೀ ವಿಶ್ವದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯಿಸಿದಂಥವ್ರೆ ಬಸವಣ್ಣನವರ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಇವತ್ತಿನ ನಮ್ಮ ಭಾರತದ ಸಂವಿಧಾನದಲ್ಲಿ ಬಸವಾದಿ ಶಿವಶರಣರ ಎಲ್ಲ ಆಸೆಗಳು ಇರುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಬ್ಬ ವಿಶ್ವಮಾನ್ಯ ಬಸವಣ್ಣನವರ ತತ್ವಗಳನ್ನ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅಂತಹ ಪುಣ್ಯ ಪುರುಷರನ್ನ ನೆನಪಿಸಿಕೊಳ್ಳುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಮರಣೋತ್ತರವಾಗಿ ಭಾರತ ಸರ್ಕಾರ ಭಾರತ ರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಕೊಡಬೇಕನ್ನೋದಕ್ಕೆ ನಾವು ಶಿಫಾರಸು ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಈ ಜನಸಾಗರದ ಮಧ್ಯದಲ್ಲಿ ಹೇಳಿರುವುದು ನಮಗೆಲ್ಲ ಬಹಳ ಸಂತೋಷವನ್ನ ಉಂಟು ಮಾಡಿದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯವನ್ನು ಮಾಡಲಿ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ಅದು ಮರಣೋತ್ತರ ಪ್ರಶಸ್ತಿ ಬಂದ್ರೆ ಕರ್ನಾಟಕದ ಎಲ್ಲ ಸ್ವಾಮಿ ಸಮೂಹಕ್ಕೆ ಭಾರತ ರತ್ನ ಬಂದಂಗ ಆಗ್ತದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂತಹ ಕಾರ್ಯ ಮುಂಬರುವಂತಹ ದಿನಗಳಲ್ಲಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಈ ಸಿದ್ಧಗಂಗೆಯ ಗುರು ಪರಂಪರೆಯನ್ನ ಪೂಜ್ಯರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನೂಚಾನವಾಗಿ ಮುಂದುವರಿಸಿಕೊಂಡು ಬಂದಿರುವಂತಹದ್ದು ಬಹುಶಃ ಶಿವಕುಮಾರ ಮಹಾಸ್ವಾಮಿಗಳವರ ಸೇವೆಯನ್ನ ತನುಮುಟ್ಟಿ ಮನಮುಟ್ಟಿ ಮಾಡಿದಂಥವ್ರು ಪೂಜ್ಯರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಯಾವ ವ್ಯಕ್ತಿ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಸೇವೆಯನ್ನ ಮಾಡ್ತಾನಲ್ಲ ಅಂಥ ಶಿಷ್ಯನಲ್ಲಿ ಗುರುವಿನ ಎಲ್ಲ ಶಕ್ತಿಯು ಕೂಡ ಹರಿದು ಬರ್ತದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಎಲ್ಲ ತಪೋ ಶಕ್ತಿಯನ್ನ ತಮ್ಮಲ್ಲಿ ಗರ್ಭೀಕರಿಸಿಕೊಂಡಿರುವಂತ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಒಂದು ಸಂಸ್ಥೆಯನ್ನ ಇನ್ನಷ್ಟು ಉತ್ತರೋತ್ತರವಾಗಿ ಇವತ್ತು ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ ಅವರಿಗೆ ಪೂಜ್ಯರಾಗಿರುವಂತಹ ನಮ್ಮ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೂಡ ಇವತ್ತು ನೆರವಾಗಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಎನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೆ ನಮ್ಮೆಲ್ಲರಲ್ಲಿ ನಿತ್ಯವಾಗಿರಲಿ ಆ ಸ್ಮರಣೆಯೇ ನಮ್ಮ ಬದುಕಿಗೆ ಚೈತನ್ಯವನ್ನ ನೀಡುತ್ತದೆ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಸವಾದಿ ಶಿವಶರಣರ ಆಶೀರ್ವಾದ ಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಶರಣು ಶರಣಾರ್ಥಿಗಳು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ